ಸಾರ್ವತ್ರಿಕ ಚುನಾವಣೆ ಬಗ್ಗೆ ಮತ್ತೊಂದು ಮೆಗಾ ಸರ್ವೆ ಇಂಡಿಯಾ ಟುಡೇ ಸರ್ವೇ ಅಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಎಷ್ಟು ಎನ್ ಡಿ ಎ ನಾಗಲೋಟಕ್ಕೆ ಬ್ರೇಕ್ ಹಾಕೋದು ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಇಡೀ ದೇಶದಲ್ಲಿ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಲೆಕ್ಕಾಚಾರ ಅದಕ್ಕೆ ಮೊದಲು ಪಂಚರಾಜ್ಯ ಚುನಾವಣೆಗಳು ಲೋಕಸಭಾ ಚುನಾವಣೆ ಪ್ರೆಸೆಂಟ್ ಈಗ ನಡೆದರೆ ಯಾವ ಒಕ್ಕೂಟ ಅಥವಾ ಯಾರ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಚರ್ಚೆ ಇತ್ತೀಚೆಗಷ್ಟೇ ಟೈಮ್ಸ್ ನಾವು ಅತಿದೊಡ್ಡ ಸರ್ವೆಯನ್ನು ಮಾಡಿ ಎನ್ ಡಿ ಎ ಒಕ್ಕೂಟಕ್ಕೆ ಬಹುಮತವನ್ನು ಕೊಟ್ಟು ಬಿ ಜೆ ಪಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ನಿಲ್ಲುವಂತಹ ಅಂದರೆ ಮ್ಯಾಜಿಕ್ ನಂಬರ್ ಇನ್ನೂರ ಎಪ್ಪತ್ತೆರಡನ್ನು ದಾಟುವಂತಹ ಸಾಧ್ಯತೆ ಎಲ್ಲವೂ ನಿಚ್ಚಳವಾಗಿದೆ ಅಂತ ಹೇಳಿತ್ತು ಇದೀಗ ಟೈಮ್ಸ್ ನಾವು ನಂತರದಲ್ಲಿ ಇಂಡಿಯಾ ಟುಡೇ ಮತ್ತೊಂದು ಸರ್ವೆಯನ್ನು ಮಾಡಿದೆ ಇಂಡಿಯಾ ಟುಡೇ ಮೂಡ್ ಆಫ್ ದ ನೇಷನ್ ಅನ್ನೋ ಸ್ಲೋಗನ್ ಒಂದಿಗೆ ಇಡೀ ದೇಶದ ಒಲವು ಯಾರ ಪರವಾಗಿದೆ ಅನ್ನೋ ರೀತಿಯಲ್ಲಿ ಒಂದು ಸ್ಲೋಗನ್ನೊಂದಿಗೆ ಸರ್ವೆಯನ್ನು ಮಾಡಿದ್ದು ಇಂಡಿಯಾ ಟುಡೇ ಕೂಡ ಎನ್ ಡಿ ಎಗೆ ಬಹುಮತವನ್ನು ನೀಡಿದ್ದು ಇಂಡಿಯಾ ವಿಪಕ್ಷಗಳ ಒಕ್ಕೂಟ ವಿಪಕ್ಷಗಳ ಒಕ್ಕೂಟ ಇಂಡಿಯಾಗೆ ನೂರ ತೊಂಬತ್ಮೂರು ಸ್ಥಾನಗಳನ್ನು ನೀಡಿದರೆ ಎನ್ ಡಿ ಎ ಒಕ್ಕೂಟಕ್ಕೆ ಮುನ್ನೂರ ಆರು ಸ್ಥಾನಗಳನ್ನು ನೀಡಿದೆ ಅದರಲ್ಲಿ ಬಿಜೆಪಿಯೇ ಕೇವಲ ಬಿ ಜೆ ಪಿ ಇನ್ನೂರ ಎಂಬತ್ತೇಳು ಸೀಟ್ಗಳನ್ನು ಗೆಲ್ಲುತ್ತೆ ಅಂದರೆ ಏನು ಮ್ಯಾಜಿಕ್ ನಂಬರ್ ಟು ಸೆವೆಂಟಿ ಟೂ ಇದೆ ಅದನ್ನು ನಿರಾಯಾಸವಾಗಿ ನಿರಾಯಾಸವಾಗಿ ಬಿ ಜೆ ಪಿ ದಾಟುತ್ತೆ ಇನ್ನೂರ ಎಪ್ಪತ್ತೆರಡು ಬೇಕು ಆದರೆ ಬಿ ಜೆ ಪಿ ಸ್ವಂತ ಬಲದಲ್ಲಿ ಇನ್ನೂರ ಎಂಬತ್ತ ಏಳು ಸ್ಥಾನಗಳನ್ನು ಗೆಲ್ಲುತ್ತೆ ಇಂಡಿಯಾ ಒಕ್ಕೂಟ ನೂರ ತೊಂಬತ್ಮೂರು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಸರ್ವೆಯನ್ನು ನೀಡಿದೆ ಈ ಟ್ರೆಂಡ್ ಬದಲಾಗುತ್ತೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಬದಲಾಗುತ್ತೆ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಪ್ರತಿ ಹದಿನೈದು ದಿನಕ್ಕೆ ಬದಲಾಗುತ್ತೆ ಲಾಸ್ಟ್ ಒಂದು ಸ್ವಲ್ಪ ದಿನದಲ್ಲಿ ಎರಡು ವಾರದಲ್ಲಿ ಪ್ರತಿ ವಾರಕ್ಕೂ ಟ್ರೆಂಡ್ ಬದಲಾಗುತ್ತೆ ಎನ್ ಡಿ ಎ ಕುಸಿಬೋದು ಇಂಡಿಯಾ ಮೇಲೆ ಬರ್ಬೋದು ಆದರೆ ಸದ್ಯದ ಸಿಚುವೇಶನ್ ನೋಡಿದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಲೆ ಜೋರಾಗಿ ಬೀಸೋಕೆ ಶುರು ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಅಲೆ ಸುನಾಮಿ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಅಲೆಯ ಬೋರ್ಗರೆತ ಕಡಿಮೆ ಆಗುತ್ತಾ ಅಥವಾ ಇನ್ನೂ ಜಾಸ್ತಿ ಆಗುತ್ತಾ ಪ್ರೆಸೆಂಟ್ ಈಗ ಚುನಾವಣೆ ನಡೆದರೆ ಇಂಡಿಯಾ ಕುಸಿಯುತ್ತೆ ಎನ್ ಡಿ ಎ ದಿಗ್ವಿಜಯವನ್ನು ದಾಖಲಿಸುತ್ತೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳಲಿದ್ದಾರೆ ಅಲ್ಲಿಗೆ ಮೋದಿ ಹ್ಯಾಟ್ರಿಕ್ ಸಾಧನೆ ಮಾಡ್ತಾರೆ ಅನ್ನೋದು ಇಂಡಿಯಾ ಟುಡೇಯ ಪ್ರೆಸೆಂಟ್ ಟ್ರೆಂಡ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸ್ವಂತವಾಗಿ ಮುನ್ನೂರ ಮೂರು ಸ್ಥಾನಗಳನ್ನು ಗೆದ್ದಿತ್ತು ಆದರೆ ಇದೀಗ ಇಂಡಿಯಾ ಟುಡೆಯ ಪ್ರಕಾರ ಇನ್ನೂರ ಎಂಬತ್ತೇಳು ಸ್ಥಾನಗಳನ್ನು ಗೆಲ್ಲುತ್ತೆ ಹಾಗೇನೇ ಯು ಪಿ ಎ ಆಗಿನ ಒಕ್ಕೂಟದಲ್ಲಿ ಕಾಂಗ್ರೆಸ್ ಎಂಬತ್ತ ಐವತ್ತೆರಡು ಸ್ಥಾನವನ್ನು ಗೆದ್ದಿತ್ತು ಒಟ್ಟಾರೆ ತೊಂಬತ್ತೊಂದು ಸ್ಥಾನವನ್ನು ಗೆಲ್ಲಿತ್ತು ಈಗ ಯು ಪಿ ಎ ಇಲ್ಲ ಯು ಪಿ ಎನ್ನೇ ಬದಲಾಗಿದೆ ಮತ್ತಷ್ಟು ಶಕ್ತಿ ತುಂಬಿದೆ ಯು ಪಿಗೆ ಮತ್ತಷ್ಟು ಪಕ್ಷಗಳು ಸೇರ್ಕೊಂಡಿವೆ ಈಗ ಪ್ರೆಸೆಂಟ್ ಇಪ್ಪತ್ತಾರು ಪಾರ್ಟಿಗಳು ಸೇರ್ಕೊಂಡು ಯು ಪಿ ಎ ಬದಲು ಇಂಡಿಯಾ ಅನ್ನೋ ಒಕ್ಕೂಟವನ್ನು ಸ್ಥಾಪಿಸಿವೆ ಇಂಡಿಯಾ ಒಕ್ಕೂಟಕ್ಕೆ ಎರಡು ಸಾವಿರದ ಹತ್ತೊಂಬತ್ತು ಹೋಲಿಸಿದ್ರೆ ಹ್ಯೂಜ ಮಾರ್ಜಿನಲ್ಲಿ ಗ್ರಾಫ್ ರೈಸ್ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಕಳೆದ ಬಾರಿ ತೊಂಬತ್ತೊಂದು ಈ ಸಲ ಈಗ ಪ್ರೆಸೆಂಟ್ ಚುನಾವಣೆ ನಡೆದರೂ ಕೂಡ ನೂರ ತೊಂಬತ್ತ ಮೂರು ಸ್ಥಾನಗಳಲ್ಲಿ ಇಂಡಿಯಾ ಒಕ್ಕೂಟ ಗೆಲುವನ್ನು ದಾಖಲಿಸುತ್ತೆ ಅನ್ನೋ ಮಾಹಿತಿಯನ್ನು ಇಂಡಿಯಾ ಟುಡೇ ಸರ್ವೆಯಲ್ಲಿ ಬಹಿರಂಗಗೊಂಡಿದೆ ಯಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಪ್ರೆಸೆಂಟ್ ಎಲೆಕ್ಷನ್ ನಡೆಯುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಡೀ ದೇಶದಲ್ಲಿ ಯಾವ ರೀತಿಯ ವಾತಾವರಣ ಇದೆ ಬಿ ಜೆ ಪಿ ಅಥವಾ ಇಂಡಿಯಾ ಒಕ್ಕೂಟಕ್ಕೆ ಎಷ್ಟು ಸ್ಥಾನ ಬರ್ಬೋದು ಹಾಗೆಯೇ ಯು ಪಿ ಎ ಬದಲಾಗಿರುವಂಥ ಇಂಡಿಯಾ ಒಕ್ಕೂಟಕ್ಕೆ ಎಷ್ಟು ಸ್ಥಾನ ಬರ್ಬೋದು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು